ಮಾತಾಡಲಿ ಅದನ್ನ ಸಹಿಸಿಕೊ ಏನಂತಾರೆ ಅದನ್ನ ಸಹಿಸಿಕೊ ನೀನು ಕೊಡಬೇಕಾಗಿದ್ದನ್ನ ಪ್ರೀತಿಯನ್ನ ಕೊಡ್ತಾ 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 ಹೋಗು ಅದೇ ಜಗತ್ತು ನಿನ್ನ ಕಾಲ ಕೆಳಗಡೆ ಬಂದು ಬಿಡುತ್ತೆ ಅಂತ ಹೇಳ್ತಾರೆ ವಿವೇಕರು ಅದಕ್ಕೆ ಅವ್ರು ಹೇಳಿದ್ರು ಅನುಮಾನ ಅವಮಾನ ಬಳಿಕ ಸನ್ಮಾನ ಅಂತ ಹೇಳಿದ್ರು ಸುಮ್ಮನೆ ಆ ಮಾತ್ರ ಕೇಳಿದ್ರು ಅವ್ರು ಯಾಕೆ ಕೇಳಿದ್ರು ನಾವು ನೀವೆಲ್ಲ ಏನು ಅನಿಸ್ಕೊಂಡಿದ್ದೇನಿಲ್ಲ ಚೀತು ಅಂತ ಅನ್ನಿಸ್ಕೊಂಡಿದ್ದಾರೆ ಅವರೆಲ್ಲ ಮಹಾನ್ ನಾಯಕ ಅದಲ್ಲ ಮೊದಲ ತೇರಿ ಸಿಗ ಹೇಳ್ತಾವ ತೂ ಅಂತ ಮುಖದಲ್ಲಿ ಉಗುಳಿದಂತೆ ಇನ್ನಂದ ನನಗೆ ಕೊಟ್ಟಪ್ಪ ಇದನ್ನ ಅಂತ ಹೇಳ್ತಾರೆ ನನ್ನ ಮಕ್ಕಳಿಗೆ ಏನಾದ್ರೂ ಕೊಡುವಂತ ನಿಮಗೆ ಅದು ಉಪದಾನಂಗ ಬದುಕಿಯನ್ನಾಗ ಎಕ್ಕಿಸ್ ಬೇಡ ಅಂತ ಒಬ್ಬರು ಉಗಿಸ್ಕೊಂಡು ತೋರಿಸಿ ಸರ್ ಇಷ್ಟು ಉಗುಳು ಉಗಿದ್ರು ನನ್ನ ಮಕ್ಕಳಿಗೆ ಅದಕ್ಕೆ ಉಗುಳು ಬೈತಾರಲ್ಲ ಯಾವ ವ್ಯಕ್ತಿ ಬೇಡ ಅಂತ ಹೇಳ್ತಾರೆ ಯಾವ ವ್ಯಕ್ತಿ ಬೇಡ ನಿನ್ನ ಮೋದಿಕೇರ್ ಬೇಡ ನೀನು ಬೇಡ ನಿನ್ನ ಮೋದಿಕೇರ್ ವಸ್ತು ಬೇಡ ಅಂತ ಯಾವ ವ್ಯಕ್ತಿ ಹೇಳ್ತಾರೆ ಅವತ್ತಿನಿಂದ ನಿನ್ನ ಯಶಸ್ಸಿನ ಆರಂಭ ನಿನ್ನ ಜೀವನದ ಆರಂಭ ಇದನ್ನ ನೀನು ತಿಳ್ಕೊಂಡು ಯಾರು ಹತ್ತು ಬಾರಿ ನೋ ಅಂತ ಕೇಳಿಸ್ಕೊಂತೀರ ಬೇಡ ಅಂತ ಕೇಳಿಸ್ಕೊಂತಿರಲ್ಲ ನೋ ಅಂತಂದಾಗ ಇವತ್ತು ನಿಮ್ಗೆ ಒಂದು ಲಾಜಿಕ್ ಹೇಳ್ಕೊಡ್ತೀನಿ ಯಾರು ನೋ ಅಂತಾರ ಯಾರು ಬೈತಾರ ಯಾರು ನನಗೆ ಇಷ್ಟ ಇಲ್ಲ ಮನೆಗಾದ್ರೂ ಅಷ್ಟೇ ಮನೆ ಅಷ್ಟಲ್ಲ ಮೋದಿಕೇರಿ ಕೂಡ ಯಾರು ಬೈತಾರಲ್ಲ ಮನೆಗೆ ಬರಬೇಕು ಓಕೆ ಟೇಪ್ ರೆಕಾರ್ಡ್ ಪರ್ಚೇಸ್ ಮಾಡಿ ಇವತ್ತಿಂದ ಸೌಂಡ್ ಹಾಕಿ ಯಾರು ನೆಂಟು ಮಾಡಿರ್ತಾರಲ್ಲ ನೋ 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 ಅಂದಿರ್ತಾರಲ್ಲ ಮನೆಗೆ ಬಂದು ಒಂದ್ ಮ್ಯೂಸಿಕ್ ಹಾಕಿ ವಾವ್ ನನಗೆ ಯಾಕೆ ಕಥ ನೋ ಅಂದ್ರ ನೀವೇನ್ ಮಾಡ್ತಿರ್ತಾರಲ್ಲ ಬೇಜಾರ್ ಮಾಡ್ತಿರ್ತಾರ ಮೈ ಓಟಿ ಜಿಟ್ಟಿ ಓಕೆ ಮನೆಗೆ ಬಂದು ಕಳ್ಕೊಂಡು ಜೊತೆ ಕುತ್ಕೊಂಡು ಹೆಣ್ಣು ಒಂದ್ ಸ್ವಲ್ಪ ಕಾಯಿಲೆ ಬರ್ಸ್ಕೊಂಡು ಬಂದ್ರೆ ಬೈದಿರ್ತಾನಲ್ಲ ಚಿತ್ಕೊಂಡು ಹೋಗಿ ಆರೋಗ್ಯ ಜಾಸ್ತಿ ಆಗ ಅವ್ನು ಬೈದಾನ ಆರೋಗ್ಯ ಜಾಸ್ತಿ ಆಗ ಬೇಕಾಗಿಲ್ಲ ನೀನ್ ಬಂದ್ ಮನೆ ಕುಡಿತೀಯ ಲಕ್ಕಂತ ನಕ್ಕಂತ ಕುಳಿತೀಯಲ್ಲ ಮಾನಸಿಕ ಆರೋಗ್ಯನ ಜಾಸ್ತಿ ಆಗ್ತದ ದೈಹಿಕ ಆರೋಗ್ಯನ ಜಾಸ್ತಿ ಆಗ್ತದ ಯಾವಾಗ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಜಾಸ್ತಿ ಆಗ್ತದಲ್ಲ ಆರ್ಥಿಕ ಸ್ಥಿತಿನೂ ಚೆನ್ನಾಗಾಗ್ತದ ಈ ಹೋಲಿಕೆಯಲ್ಲಿ ಗೆಲ್ಲಬೇಕಾಗಿದ್ರಿ ಗೊತ್ತಾ ಆರ್ಥಿಕ ಸ್ಥಿತಿ ಯಾರಿಗೆ ಚೆನ್ನಾಗಬೇಕಂತೆ ಹೇಳ್ರಿ ಯಾರಿಗೆ ಆರ್ಥಿಕ ಸ್ಥಿತಿ ಚೆನ್ನಾಗಬೇಕು ಅಂತ ಇದ್ದಲ್ಲ ಎರಡು ಬೆಟ್ಟ ಮಾಡಿ ಮಾನಸಿಕ ಸ್ಥಿತಿ ಚೆನ್ನಾಗಿರ್ತಾರೆ ದೈಹಿಕ ಸ್ಥಿತಿ ಚೆನ್ನಾಗಿರ್ತಾರೆ ಮಾನಸಿಕ ಸ್ಥಿತಿ ಕೆಡಿಸ್ಕೊಂಡ್ರಿಂದ ಹುಚ್ಚನಾಗ್ಬಿಡ್ತಾನೆ ಪ್ರಪಂಚದ ಓದು ಅಂತ ಅನ್ಕೊಂಡ್ಬಿಡ್ತಾನೆ 180 ಕಾಯಿಲೆ ಬರ್ತಾರದು ಮಾನಸಿಕ ಸ್ಥಿತಿಯಿಂದ 180 ಜನ 190 ಜನ ಸಕ್ಸಸ್ಫುಲ್ ಆಗದಿರೋದು ಮಾನಸಿಕ ಸ್ಥಿತಿನೇ ಕಾರಣ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಯಾವಾಗ್ಲೂ ಇವೇ ಕಳ್ಕೊಂಡ್ರೆ ಇಲ್ಲಿ ಖುಷಿ ಕಳ್ಕೊಂಡ್ಬಿಡ್ರಿ ಎಲ್ಲಿ ಏನ್ ಖುಷಿ ಕಳ್ಕೊಂಡ್ಬಾರ್ದು ಹೊಡ್ಕೊಂಡು ಏನೇ ಕಳ್ಕೊಂಡ್ರೆ ಕೂಡ ಇಲ್ಲಿ ಖುಷಿ ಕಳ್ಕೊಳ್ಬಾರ್ದು ಏನ್ ಕಳ್ಕೊಬಾರ್ದು ಹೊಡಿತನ ಹೊಡಿಯ ಮಯ ಇನ್ನು ಹೊಡಿಯ ಯಾರಂತ ಮನೆ ಜಗಳ ಹೊಡಿತೇನೆ ಹೊಡಿ ನೋಡುದು ನಿಜ ಈ ಮಾನಸಿಕತೆ ಯಾರೇ ಬೈ ಬೈಯೋದು ಅವ್ರ ಕೆಲಸ ಯಾರ ಕೆಲಸ ನನ್ ಕೆಲಸ ಖುಷಿಯಾಗಿರೋ ನೀನಂತನು ಇಂತನು ಕರಿಯ ಕರಿಯ
ಸತತವಾಗಿ ಸೋಲು 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 54ನೇ ವಯಸ್ಸಿಗೆ
ಅಮೆರಿಕದ ಅಧ್ಯಕ್ಷ ಆಗಿ ತಿರ್ಗಾ ಮುರುಗಿ ಒಂದು 8 ವರ್ಷ 3 ವರ್ಷ ಆಗಿದೆ. ಇಲ್ಲಿ ಬಂದರು 10 ಜನಗಳು ಭೇಟಿ ಆಗಿಲ್ಲ, 4 ದಿವಸ ಅಡ್ಡಾಡಿಲ್ಲ. ನನಗೆ ಮೋದಿ ಕೆರೆ ಆರೋಪಿಲ್ಲ, ಮೋದಿ ಕೆರೆ ಗೆಲ್ಲಕ್ಕಾಗಲ್ಲ. ಬಾಳೆನವರು ಮೋದಿ ಕೆರೆ ಬರೋಕ್ಕಿಂತ ಮುಂಚೆ ಆಟೋ ಡ್ರೈವರ್ ಆದ್ರೆ ನಾನು ಮೋದಿ ಕೆರೆ ಒಳಗೆ ಬಂದಿದ್ದು 10 ರಿಂದ 20 ಸಾವಿರ ಸಾಕು ಅಂತ. ಆದ್ರೆ ನನ್ನ ಮೊದಲ ತಿಂಗಳ ಚೆಕ್ 96 ರೂಪಾಯಿ. ಕೃಷ್ಣ ಇದು 96 ರೂಪಾಯಿ ಚಪ್ಪಳ ಹೊಡಿತಿದ್ದೀರ, ಜೋರಾಗಿ ಹೊಡಿದಿರಿ. ಆದ್ರೆ 96 ರೂಪಾಯಿ ಅವಾಗ ಒಂದು ತಿಂಗಳ ಚೆಕ್ಕು, ಆದ್ರೆ ನನ್ನ ಈ ದಿನದ ಒಂದು ದಿನದ ಇನ್ಕಮ್ 4.5 ಸಾವಿರ. ಅಂದರೆ ಒಂದು ತಿಂಗಳ ಇನ್ಕಮ್ 1,37,000. ಜೋರಾಗಿ ಹೊಡಿದಿರಿ. ಯಾಕಂದ್ರೆ ನಾನು ಮೋದಿಗೆ ಬರ ಆಟೋದಲ್ಲಿ ಇದ್ದೆ, ಬಂದಿದ್ ಬರದೆ ಇದ್ರೆ ಏನಾಗ್ತಿತ್ತಂದ್ರೆ ಮಾಮೂಲಿ ಹೀಗೆ ಇರ್ತಿದ್ದೆ, ಆಟೋದಲ್ಲೇ ಇರ್ತಿದ್ದೆ, ಏನು ಆಗ್ತಿರ್ಲಿಲ್ಲ. ಆದ್ರೆ ಬಂದಿದ್ದಕ್ಕೆ ಏನಂದ್ರೆ ಕೆಲವೇ ದಿನದಲ್ಲಿ 16 ಲಕ್ಷದ ಕಿಯಾ ಕಾರನ್ನು ತಗೊಂಡಿದ್ದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನನ್ನ ಹೆಸರು ಶಿವಮ್ಯ ಅಂತ. ನಾನು ಆಂಧ್ರಪ್ರದೇಶದಿಂದ ಬಂದಿರೋದು. ಫಸ್ಟ್ ಆಫ್ ಆಲ್ ನನ್ನ ಬೇಸ್ ಕ್ಯಾಂಪ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಲಾಸ್ಟ್ ಟೈಮ್ ನಾನು ನವೀನ್ ಸರ್ನ ಜಾಸ್ತಿ ಕೇಳಿದೆ, ಸರ್ ನನ್ಗೆ ಒಂದು ಅವಕಾಶ ಕೊಡಿ, ನನ್ನ ಟೀಮ್ ಎಲ್ಲರ ಜೊತೆ ನಾನು ಬರಬೇಕು ಅಂತ. ಬಟ್ ಸರ್ ಹೇಳಿದ್ರು, ಇಲ್ಲ ಮೇಡಮ್ ಅವಕಾಶ ಇಲ್ಲ, ಅದು ಗೋಲ್ಡನ್ ಚಾನ್ಸ್, 7 ಜನ್ಮ ಪುಣ್ಯ ಮಾಡ್ಕೊಂಡಿದ್ರೆ ತಪ್ಪಿದ್ರೆ ಈ ಬೇಸ್ ಕ್ಯಾಂಪ್ ಗೆ ಬರೋದಕ್ಕೆ ಅಂತ ಅದೃಷ್ಟ ಇಲ್ಲ. ಸೊ ಅಂತ ಅದೃಷ್ಟ ನನ್ಗೆ ಇವತ್ ಸಿಕ್ಕಿದೆ ಅಂದ್ರೆ ನಾನು ಜಾಸ್ತಿ ಪ್ರೊಡಕ್ಟಿವ್ ಆಗ್ತೀನಿ. ನಾನು ಎಜುಕೇಶನ್ ಮಾಡಿದ್ರು ಇಷ್ಟು ನಾಲೆಜ್ ನನಗೆ ಬರೋದಿಲ್ಲ. ಎಜುಕೇಶನ್ ಅನ್ನೋದು ಏನು, ಜಸ್ಟ್ ಸ್ಯಾಲ್ರಿಗೋಸ್ಕರ ಒಬ್ಬರ ಹತ್ರ ನಾವು ದುಡಿಯೋದಲ್ಲ, ನಮ್ ಕಾಲ ಮೇಲೆ ನಾನ್ ನಿಲ್ಬೇಕು ಅನ್ಕೊಂಡಿದೀನಿ. ಸೊ ಇವತ್ತು ಇಂಥ ವೇದಿಕೆ ನನಗೆ ಕೊಟ್ಟಿದ್ದಾಗ ಥ್ಯಾಂಕ್ಸ್ ಟು ನವೀನ್ ಮೋದಿ ಸರ್, ಥ್ಯಾಂಕ್ ಯು.